ತಂದಿ. ನಿಮಿಷ ಬನ್ನಿ ಪ್ಲೀಸ್. ಸನ್ನಿಧಿ, ಇವರು ಖುಷಿಯಾಗಲಿ ಅಂತಲೇ ತಂದಿದ್ದು, ಯಾಕೆ ಸ್ವೀಟ್ ಕೂಡ ತಿನ್ನಲ್ಲ ಅಂತಿದ್ದಾರೆ? ಓ ಗಾಡ್, ನಾನು ಏನು ಮಾಡಿದ್ದೀನಂಥದ್ದು? ನನ್ನ ಮೇಲೆ ಯಾಕೆ ಅಷ್ಟು ಕೋಪ? ನನ್ನ ಮೇಲೆ ದ್ವೇಷನ ಯಾಕೆ? ನಾನೇನು ಅನ್ಯಾಯ ಮಾಡಿದ್ದೀನಿ ನಿಮಗೆ? ನೀವೇನು ಅನ್ಯಾಯ ಮಾಡಿಲ್ಲ, ನಾನು ನಿಮ್ಮನ್ನು ದೂರ ಮಾಡಿದ್ದೀನಿ. ನನಗೂ ಕಷ್ಟ ಆಗ್ತಿದೆ ಈಗ ದೂರ ಇರೋದು. ನಿಮ್ಮ ಕೀಟ್ಲೆ ತುಂಟಾಟ ಎಲ್ಲ ನನಗಿಷ್ಟ, ಆದರೆ ಏನು ಹೇಳೋದು? ಮನಸ್ಸಲ್ಲಿರೋದನ್ನ ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಆದರೂ ಯಾಕೆ ಸನ್ನಿಧಿ ಏನೂ ಹೇಳ್ತಾ ಇಲ್ಲ? ಎಲ್ಮಿ ಸನ್ನಿಧಿ, ನಾನು ಏನು ತಪ್ಪು ಮಾಡಿದ್ದೀನಿ? ಯಾಕೆ ಅಪ್ಸೆಟ್ ಆಗಿದ್ದೀರಾ? ನಿಮ್ಮ ತಪ್ಪೇನಿಲ್ಲ, ನನ್ನ ಹಣೆ ಬರ. ಮೊದಲು ನಿನ್ನ ದೂರ ಇಟ್ಟಿದ್ದು ನಿಜ, ಆದ್ರೆ ಈಗ ನನ್ನ ನಿನ್ನ ಬಿಟ್ಟಿರಕ್ಕೆ ಆಗಲ್ಲ. ಯಾವ ಲೈಫ್ ಸನ್ನಿಧಿ, ನೀವೇ ಹೀಗೆಲ್ಲ ಅಪ್ಸೆಟ್ ಆದರೆ ನಾನೇನು ಮಾಡಲಿ? ಯಾಕೆ ಹೀಗೆಲ್ಲ ಆಗ್ತಿದೆ? ವೈ ದ ಹೆಲ್ ಸನ್ನಿಧಿ? ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ? ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ? ನನಗೆ ಸುಳ್ಳು ಹೇಳಿದ್ನ? ಮೋಸ ಮಾಡಿದ್ನ? ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನಾದರೂ ಹೇಳಿ, ವಿ ಕ್ಯಾನ್ ಟಾಕ್. ನೋ, ಏನೇ ಇಶ್ಯೂಸ್ ಇದ್ರೂ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ. ಏನು ಅಂತ ಹೇಳಿ ಪ್ಲೀಸ್. ಕೃಷ್ಣ, ಅವ್ರ ಸಂಕಟ ಪಡೋದನ್ನ ನನ್ನಿಂದ ನೋಡಕ್ ಆಗಲ್ಲ. ಪಾಪಕ್ಕೂ ಒಂದ್ ಮನ್ಸಾವತ್ತು ಅವ್ರ ಜೊತೆ ಹೊರಟಾಗಿರೋದ. ಮನ್ಸನ್ನ ಕಲ್ ಮಾಡ್ಕೊಂಡಿದ್ದೀನಿ. ಆಗಲ್ಲ ಕೃಷ್ಣ, ಅವ್ರ ಬೇಜಾರು ಮಾಡಿಕೊಂಡ್ರೆ ನನಗೆ ನೋಡಕ್ ಆಗಲ್ಲ. ಅವ್ರ ದುಃಖ ಪಟ್ಕೊಂಡ್ರೆ ನಂಗೆ ನೋಡಕ್ ಆಗಲ್ಲ ಕೃಷ್ಣ. ನಾನು ಸಾಫ್ಟ್ ಆದರೆ ಪುನಃ ಅದೇ ಸಲಿಗೆ, ಅದೇ ತುಂಟಾಟ, ಅದೇ ಪ್ರೀತಿ. ನಾನು ಅವರಿಂದ ದೂರ ಆಗೋದಕ್ಕೆ ಆಗದೇ ಇಲ್ಲ. ಏನು ಕೃಷ್ಣ ನನ್ನ ಅವಸ್ಥೆ? ಗಂಡನ ಪ್ರೀತಿಗೋಸ್ಕರ ಆಸೆ ಪಟ್ಟೆ, ಈಗ ಪ್ರೀತಿ ಸಿಕ್ತು. ಸಂಸಾರಕ್ಕೋಸ್ಕರ ಕನಸು ಕಂಡೆ, ಈಗ ಪ್ರೀತಿ ಕನಸು ಎಲ್ಲ ಕಳ್ಕೊತಾ ಇದ್ದೀನಿ. ದೇವ್ರಂತ ಮನುಷ್ಯ ಅವರು, ಅವ್ರಿಗೆ ಯಾಕೆ ನನ್ನಿಂದ ಅನ್ಯಾಯ ಆಗೋದು?
ಯಾವಾಗ್ಲೂ ನನ್ನ ಮಗು ಆಗಲ್ವಾ? ಏನಾಗಿದೆ ನನಗೆ? ಆರೋಗ್ಯವಾಗೇ ಇದ್ದೀನಲ್ಲ, ಅಕಸ್ಮಾತ್ ಆ ರಿಪೋರ್ಟ್ ಸುಳ್ಳಾಗಿದ್ರೆ, ಅದ್ಲಿ ಬದ್ಲಿಯಾಗಿ ಯಾರ್ದೋ ರಿಪೋರ್ಟ್ ನನ್ನ ಹೆಸ್ರಿಗೆ ಬಂದಿದ್ರೆ ಆಗಿರ್ಬಾರ್ದು ಹಾಗೆ. ಹೌದು, ಇದೇ ಸತ್ಯ ಅನ್ಕೊಂಡು ಗಂಡನಿಂದ ದೂರ ಆಗ್ಲ, ಅದ್ ಮೂರ್ಖತನ ಅಲ್ವಾ? ಏಕಾಏಕಿ ದುಡುಕ್ಬಿಟ್ಟೆ, ಪಾಪ ಅವ್ರ ಮನ್ಸಿಗೂ ನೋವು ಮಾಡಿದೆ. ರಿಪೋರ್ಟ್ ಸರಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕಿತ್ತು. ಎಂಥ ಕೆಲಸ ಆಗೋಯ್ತು! ಅಕಸ್ಮಾತ್ ನನಗೆ ಮಗು ಆಗೋ ಸಾಧ್ಯತೆ ಇದ್ರೆ ಯಾಕಿರ್ಬಾರ್ದು? ಯಾಕೆ ಇವ್ರು ಹೀಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ? ಅದು ಇಷ್ಟೊಂದು ರೂಡಾಗಿ. ಐನು ಬೇಕು ಅಂತಲೇ ನಂಗೆ ಹರ್ಟ್ ಮಾಡೋಕ್ಕೋಸ್ಕರ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಕಾಜು ಬರ್ಫಿನ ಇಷ್ಟಪಟ್ಟು ತಿನ್ನೋರು, ಇಡೀ ಬಾಕ್ಸ್ನ ಒಬ್ಬರೇ ಖಾಲಿ ಮಾಡೋರು, ಈಗೇನಾಯಿತು? ತಿನ್ನೋಕೆ ಅಂತ ಒಂದು ಪೀಸ್ ತೊಗೊಂಡವರು ವಾಪಸ್ ಇಟ್ಟರು. ಅದು ನಾನು ನೋಡದೇ ಇದ್ದಿದ್ರೆ ಅವ್ರು ತಿಂತಿದ್ರು. ದಟ್ ಮೀನ್ಸ್ ನನಗೆ ಹರ್ಟ್ ಆಗಲಿ ಅಂತಲೇ ಅವ್ರು ಹಾಗೆ ಮಾಡಿದ್ದ. ಯಾಕೆ ಸನ್ನಿಧಿ, ಯಾಕೆ ಇಷ್ಟೊಂದು ಸಿಟ್ಟು? ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರ ನನ್ನ ಬಗ್ಗೆ? ಏನು ಹೇಳಿ, ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ಓಕೆ ಓಕೆ ಓಕೆ, ಹೇಳ್ತಾ ಇಲ್ಲ, ಹೇಗೆ ಕೇಳಿದ್ರು ಹೇಳ್ತಾ ಇಲ್ಲ, ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತ. ಸಮಥಿಂಗ್ ಇಸ್ ರಾಂಗ್. ಏನಾಗಿರ್ಬೋದು ನನಗೆ ಹೇಳದೆ ಇದ್ರೆ ನನಗೆ ಹೇಗೆ ಗೊತ್ತಾಗತ್ತೆ? ನನಗೆ ಯಾಕೆ ಹೇಳ್ತಾ ಇಲ್ಲ? ಗುಡ್ ಬೈ ಸಿದ್ಧಾರ್ಥ್, ಐ ಆಮ್ ವೆರಿ ಸಾರಿ. ಸಾರಿನಾ? ಯಾಕೆ? ನೆನ್ನೆ ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು ನಂಗೆ ಮರ್ತೇ ಹೋಗಿತ್ತು. ರಾತ್ರಿ ಅಂಜಲಿ ಹೇಳಿದಾಗ ನೆನಪಾಯಿತು. ವಿಶ್ ಮಾಡೋಣ ಅಂದರೆ ನೀನು ಇರಲಿಲ್ಲ, ಸನ್ನಿಧಿನೂ ಇರಲಿಲ್ಲ. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಆ್ಯನಿವರ್ಸರಿ. ಕ್ಯೂಟ್ ಆ್ಯಂಡ್ ಸ್ಮಾರ್ಟ್ ಕಪಲ್ ನಿಮ್ಮದು. ನಿಮ್ಮ ಜೋಡಿ ಯಾವಾಗಲೂ ಹೀಗೆ ಇರಬೇಕು, ದಟ್ಸ್ ಮೈ ವಿಶ್. ಥ್ಯಾಂಕ್ಸ್. ಏನಾಯ್ತು ಕೈ ರೆಡ್ ರೆಡ್ ಆಗಿದೆ, ಊದ್ಕೊಂಡಿದೆ, ಏನು ಮಾಡಿಕೊಂಡೆ? ಏನಿಲ್ಲ, ಜಸ್ಟ್ ಅನ್ ಆಕ್ಸಿಡೆಂಟ್, ಡೋರ್ ತಾಗ್ತು. ಕೇರ್ಫುಲ್ ಆಗಿರಬಾರ್ದಾ? ತುಂಬ ನೋವಾಗ್ತಿದೆ ಅನಿಸುತ್ತೆ. ಪೇನ್ಗೇನಾದರೂ ಹಚ್ಚಲಾ? ಮೂವ್ ಅಮೃತಾಂಜನ ಏನೈತಿ? ನೋ, ಏನು ಮಾಡೋದು ಬೇಡ, ಇಟ್ ವಿಲ್ ಬಿ ಫೈನ್. ಅದಾಗೆ ಸರಿ ಹೋಗುತ್ತೆ. ಥ್ಯಾಂಕ್ಸ್. ಸೊ ಸ್ಯಾಡ್. ಏನಂತಾನೆ ರೋಮಿಯೋ, ಎಲ್ಲಿವರೆಗೂ ಬಂದಿದೆ ಡ್ರಾಮಾ? ಜೂಲಿಯಟ್ ಕೈಗೂ ಸಿಗ್ತಾ ಇಲ್ಲ, ಮಾತು ಆಡ್ತಿಲ್ಲ, ಇವನ್ನ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ರೋಮಿಯೋ ಕಂಪ್ಲೀಟ್ ಕಂಗಾಲಾಗಿದ್ದಾನೆ, ಟೆರಿಬಲ್ಲಿ ಅಪ್ಸೆಟ್, ಮೈ ಪರ್ಚ್ಕೋತಾ ಇದ್ದಾನೆ. ತಡ್ಕೊಳಕ್ಕಾಗದೆ
ಸೋಫಾ ಮೇಲೆ ಅಟ್ಯಾಕ್ ಮಾಡ್ದ. ಸೋಫೆಯಲ್ಲಿ ಕ್ರ್ಯಾಕ್ ಆಗುತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಜೋರಾಗಿ ಗುದ್ದ. ಹೀಗೆ ಮಾಡಿದ್ರೆ ಕೈ ಮುರ್ಕೋತಾನೆ. ಪೂವಾ ಫೆಲೋ, ದಟ್ಸ್ ಓಕೆ. ಕೈಗಾಗೋ ನೋವು ವಾಸಿ ಆಗುತ್ತೆ, ಆದರೆ ಮನಸ್ಸಿಗಾಗೋ ನೋವು ಅದು ವಾಸಿ ಆಗಲ್ಲ. ಇಟ್ ವಿಲ್ ಗೆಟ್ ಡೀಪರ್ ಆ್ಯಂಡ್ ಡೀಪರ್. ಈಗಿನ್ನು ಶುರು, ಮುಂದೆ ನೋಡು. ಜಸ್ಟ್ ಸೋಫಾ ಗುದ್ದದಲ್ಲ, ಮನೆಯೇ ಮುರಿಯೋ ಪರಿಸ್ಥಿತಿ ಬರುತ್ತೆ. ನಾವು ತುಂಬ ಕೆಟ್ಟದಾಗಿ ನಡ್ಕೋತಾ ಇದ್ದೀವಿ. ಯಾಕೋ ನಮ್ಮದು ಅತಿ ಆಯಿತು. ಯಾರು ಇಷ್ಟು ಕ್ರೂರವಾಗಿ ನಡ್ಕೋಬಾರ್ದು, ಅದು ಲವರ್ಸ್ ವಿಷಯದಲ್ಲಿ. ಏನಿವತ್ತು ಉಲ್ಟ ಹೊಡಿತಿದ್ಯಾ? ಅಷ್ಟೊಂದು ಕರುಣೆ ಕನಿಕರ ಬಂದ್ಬಿಡ್ತ, ಅದೆಲ್ಲ ನಿನ್ನ ರಕ್ತದಲ್ಲಿ ಇಲ್ವಲ್ಲ, ಇನ್ನೆಲ್ಲಿಂದ ಬಂತು? ಆ ಸನ್ನಿಧಿಗೆ ನಾನು ಕರುಣೆ ತೋರಿಸಲ್ಲ. ಅವಳಿಗೇನೇ ಆದರೂ ನಾನಂತೂ ಅಯ್ಯೋ ಅನ್ನಲ್ಲ. ಇನ್ನೂ ಅವಳು ಕಣ್ಣೀರು ಹಾಕಿದ್ರೆ ನಾನು ಐಸ್ ಕ್ರೀಮು ಜ್ಯೂಸು ಕುಡಿದು ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಸಿದ್ಧಾರ್ಥ್ ಹೀಗಿರೋದನ್ನ ನೋಡೋದಕ್ಕಾಗಲ್ಲ. ಈಸ್ ಸೋ ಕ್ಯೂಟ್. ಅವನು ಅಳಬಾರ್ದು. ಏನು ಮಾಡೋದು? ಬೆಂಕಿ ಹಚ್ಚಿದಾಗ ಅಕ್ಕಪಕ್ಕ ಇರೋರ್ಗೆಲ್ಲ ಉರಿತಾಗುತ್ತೆ. ನಾನು ಮೆಡಿಸಿನ್ ಕೊಟ್ಟಿದ್ದು ಸನ್ನಿಧಿಗೆ, ಅದ್ರ ಸೈಡ್ ಎಫೆಕ್ಟ್ ಇವನು ಅನುಭವಿಸ್ತಿದ್ದಾನೆ. ಕಾಂಟ್ ಹೆಲ್ಪ್ ಇಟ್. ಪಾಪ, ತಾಳಿ ಕಟ್ಟೋವಾಗಲೂ ಖುಷಿಯಾಗಿರಲಿಲ್ಲ. ಆಮೇಲೆ ತುಂಬ ಸಮಯ ಗಂಡ ಹೆಂಡತಿ ದೂರ ಇದ್ರು. ಇನ್ನೇನು ಈಗೆಲ್ಲ ಸರಿ ಹೋಗುತ್ತೆ, ರೋಮಿಯೋ ಜೂಲಿಯೆಟ್ ಒಂದಾಗ್ತಾರೆ ಅನ್ನೋ ಸಂಭ್ರಮ ಇತ್ತು. ನೀನು ಅಡ್ಡ ಬಂದೆ. ಯಾವ ಲವರ್ಸ್ಗೂ ಇಂಥ ಗತಿ ಬರಬಾರ್ದು. ಪ್ರೇಮಿಗಳನ್ನ ದೂರ ಮಾಡಿದ ಪಾಪ ನಿನ್ನ ಅಂಟ್ಕೊಳ್ಳುತ್ತೆ. ಹೌದು, ಆ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತೀನಿ. ಏನು ಪ್ರಾಯಶ್ಚಿತ ಮಾಡ್ಕೋತೀಯ? ನಿನ್ನ ಅಖಿಲ್ ಮದುವೆ. ಮೊದಲೇ ಯಾಕೆ ಯೋಚನೆ ಮಾಡಲಿಲ್ಲ? ಈ ಕೆಲಸನ ಫಸ್ಟೇ ಮಾಡಬೇಕಿತ್ತು. ಈಗ ಫ್ಲ್ಯಾಶ್ ಆಗ್ತಿದೆ. ಈಗ ಹೋದರೆ ಅವ್ರು ಸಿಗ್ತಾರೋ ಇಲ್ವೋ, ಏನಾದರೂ ಆಗಲಿ ಅನ್ನ ಒಂದು ಮಾಡಬೇಕು. ಸಾಂಬಾರೆಲ್ಲ ರೆಡಿ ಇದೆ. ನೈಸ್. ಅದಕ್ಕೆ ಬಿಸಿನಾ? ಹಾಂ. ಏನು ಹೇಳು? ನಾಳಿದ್ದು ಕಾಲೇಜಲ್ಲಿ ಎಥ್ನಿಕ್ ಡೇ ಇದೆ. ಹೊಸ ಡ್ರೆಸ್ ತೊಗೋಬೇಕು, ಮ್ಯಾಚಿಂಗ್ ಇಯರಿಂಗ್ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು. ಸ್ವಾಗತ್ ಮಾಲ್ಗೆ ಹೋಗಿ ಬರೋಣ. ನಾನು ಬರಬೇಕಾ? ಹ್ಞೂ. ಅದಕ್ಕೆ ಪ್ಲೀಸ್, ಆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಲ್ಲ ಆ ಥರ ಡ್ರೆಸ್ ಬೇಕು. ಗಾಗ್ರಾ ಚೋಲಿ ಆದರೂ ಓಕೆ. ಒಬ್ಬಳೆ ಹೋದ್ರೆ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ. ನೀವು ಬನ್ನಿ ಅದಕ್ಕೆ ಪ್ಲೀಸ್. ಯಾವತ್ತು ಫಂಕ್ಷನು? ನಾಡಿದ್ದು. ನಾಳಿದ್ದಾ? ನಾಳೆ ಬೆಳಗ್ಗೆ ಹೋದರೆ ಆಗ್ಬೋದಾ? ಇವತ್ತೇ ಹೋದರೆ ಚೆನ್ನಾಗಿತ್ತು. ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹುಡ್ಕೋಕ್ಕೆ ಟೈಮ್ ಇರ್ತಿತ್ತು. ಇವತ್ತು ಸಂಜೆ ಆದರೆ ಹೋಗ್ಬೋದಿತ್ತು. ಅದು ಕಷ್ಟ. ನಾನು ಬೇರೆ ಎಲ್ಲ ಹೋಗ್ತಾ ಇದ್ದೀನಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ನಿಮ್ಮ ಕೆಲಸ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗಿ ಬರೋಣ. ಬೇಡ ಅಂಜಲಿ, ಅದು ಸರಿ ಹೋಗಲ್ಲ. ಸಂಜೆ ನಾನು ಬೇಗ ಮನೆಗೆ ಬರಬೇಕು. ಬಂದು ಮಾಮಂಗೆ ಚಪಾತಿ ಮಾಡಬೇಕು. ಡಯಾಬಿಟೀಸ್ ಇರೋದ್ರಿಂದ ಎರಡು ಹೊತ್ತು ಅನ್ನ ಊಟ ಮಾಡಬಾರ್ದು. ನಾಳೆದು ಹೋಗೋಣ. ಸೋಚಲ್ಲೋ ಸ್ವದೇಶಿನಲ್ಲೋ ಸಿಕ್ಕೇ ಸಿಗತ್ತೆ. ಲಾಸ್ಟ್ ಟೈಮ್ ಹೋದಾಗಲೇ ನೋಡಿದ್ವಲ್ಲ. ಹೌದು, ಆದರೆ ಪರವಾಗಿಲ್ಲ ಬಿಡಿ. ನೀವು ಯಾವ ಕಡೆ ಹೋಗ್ತೀರಾ? ಒಬ್ಬರೇ ಹೋಗ್ತೀರಾ? ಇಲ್ಲ, ಯಾರೋ ಪರಿಚಯದವ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ. ಏನೋ ಕೆಲಸ ಇದೆ. ಸರಿ, ನೀವು ಹೋಗಿ ಬನ್ನಿ, ನಾವು ನಾಳೆ ಹೋಗೋಣ. ಸಾರಿ ಅಂಜಲಿ. ನೋ ಪ್ರಾಬ್ಲಮ್. ಅದಕ್ಕೆ ಏನು ಗೊತ್ತಾ? ಏನು ಲೇಟೆಸ್ಟ್ ಅಪ್ಡೇಟ್ ಕೊಡೋಕೆ ಬಂದ್ಬಿಟ್ಟಿಯಾ? ಸನ್ನಿಧಿನ ನೋಡೋದು ಬಿಟ್ರೆ ನಿನಗೆ ಬೇರೆ ಕೆಲಸನೇ ಇಲ್ಲ. ಇಲ್ಲಿಂದ ತೊಲಗೋ ತನಕ ಅವಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಹ್ಞೂ,
ಆ ವಾಚ್ಮ್ಯಾನ್ ಕೆಲಸ ನಿನಗೆ ರಿಸರ್ವ್ಡ್ ಆಗೇ ಇದೆ. ಈಗೇನಾಯ್ತು? ಸನ್ನಿಧಿ ಗಡಿಬಿಡಿ ನೋಡಿ ನಿನಗೆ ಗಾಬರಿ ಆಯ್ತಾ? ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ. ಏನೋ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅಂಜಲಿ ಶಾಪಿಂಗ್ ಹೋಗೋಣ ಬನ್ನಿ ಅಂತ ಕರೆದ್ಲು, ಅವಳಿಗೂ ಬರಲ್ಲ ಅಂತ ಹೇಳ್ಬಿಟ್ಲು. ಒಬ್ಬಳೇ ಎಲ್ಗೋ ಹೋಗ್ತಾ ಇದ್ದಾಳೆ. ಅಂಜಲಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೂ ಬೇಡ ನಾನು ಒಬ್ಳೆ ಹೋಗ್ತೀನಿ ಅಂತಂದ್ಲು. ನಾನು ಇಂಡೈರೆಕ್ಟಾಗಿ ಕೇಳಿದೆ ಮೇಮ್ ಸಾಹೇಬ್ದು ಏನು ಪ್ರೋಗ್ರಾಮ್ ಅಂತ. ನನ್ನ ಅಂತಾನು ಬಾಯ್ ಬಿಡಲಿಲ್ಲ, ಓಡ್ಕೊಂಡು ರೂಮ್ ಹೊರಟೋದ್ಲು. ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ಮಾರ್ಟ್ ಆ್ಯಂಡ್ ಬ್ರೈಟ್. ನಾನು ಇಷ್ಟು ಬ್ರೈಟ್ ಇಲ್ಲದೆ ಇದ್ರೆ ಆ ಸನ್ನಿಧಿನ ಕಂಟ್ರೋಲ್ನಲ್ಲಿ ಇಡೋಕ್ಕಾಗ್ತಿತ್ತಾ? ನಾನು ಹೇಳಿದ್ದು ಸನ್ನಿಧಿ ತುಂಬ ಫಾಸ್ಟ್ ಆ್ಯಂಡ್ ಬ್ರೈಟ್ ಅಂತ. ಅವಳು ಮಹಾನ್ ಕಂತ್ರಿ. ನಾನು ಅನಲೈಸ್ ಮಾಡೋ ಪ್ರಕಾರ ಸನ್ನಿಧಿ ಯಾವುದೋ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದು ಮನೆಯವ್ರಿಗೆ ಯಾರಿಗೂ ಹೇಳಲ್ಲ. ಅಂದರೆ ಏನೋ ಟಾಪ್ ಸೀಕ್ರೆಟ್ ಇರಬೇಕು. ಏನಿರ್ಬೋದು, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳು, ಅದನ್ನು ತಿಳ್ಕೋಬೇಕು. ಆಗಲೇ ಅವಳು ಟಾಪ್ ಸೀಕ್ರೆಟ್ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಅವಳು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾಳೆ. ಎಲ್ಲಿಗೆ? ಸುರಕ್ಷಾ ಹೆಲ್ತ್ ಕೇರ್, ಡಾಕ್ಟರ್ ಸಂಧ್ಯಾನ ಮೀಟ್ ಮಾಡೋಕ್ಕೆ. ನಿನಗೆ ಹೇಳಿದ್ಲ ಹಾಗಂತ, ಬಟ್ ಐ ನೋ. ಇರು ಬಂದ ಒಂದು ನಿಮಿಷ. ಸುರಕ್ಷಾ ಹೆಲ್ತ್ ಕೇರ್ ಮೇಡಮ್, ನಾನು ಸನ್ನಿಧಿ ಮಾತಾಡ್ತಿದ್ದೀನಿ. ಆ ಹೇಳಿ. ಸಂಧ್ಯಾ ಡಾಕ್ಟರ್ ಅವ್ರ ಪೇಷಂಟು. ಡಾಕ್ಟರ್ ಬಂದಿದ್ದಾರಾ? ಅವ್ರ ಅಪಾಯಿಂಟ್ಮೆಂಟ್ ಸಿಗುತ್ತಾ? ಇದ್ದಾರೆ ಮೇಡಮ್. ಯಾವಾಗ ಬೇಕಿತ್ತು ಅಪಾಯಿಂಟ್ಮೆಂಟ್? ಡಾಕ್ಟರ್ ಈಗ ಸಿಗ್ತಾರೆ ಅಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ. ಒಂದು ನಿಮಿಷ ಮೇಡಮ್, ಚೆಕ್ ಮಾಡಿ ಹೇಳ್ತೀನಿ. ಮೇಡಮ್ ಈಗ ಬನ್ನಿ, ಮಧ್ಯಾಹ್ನ ಸರ್ಜರಿ ಇದೆ, ಈಗ ಬಂದರೆ ಸಿಗ್ತಾರೆ. ಈಗಲೇ ಬರ್ತೀನಿ. ಥ್ಯಾಂಕ್ಸ್. ಹಾಂ, ಥ್ಯಾಂಕ್ ಯು ಮೇಡಮ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಯಾರಿಗೆ ಫೋನ್ ಮಾಡಿದ್ರು ಇವರು? ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ, ಇಷ್ಟು ಅರ್ಜೆಂಟ್ ಅಲ್ಲಿ. ಫೀಲ್ಸ್ ವೆರಿ ಸ್ಟ್ರೇಂಜ್. ಅಕ್ಕ, ನೀನು ಹೇಳಿದ ನಿಜ. ಏನಾಯ್ತು? ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ಲ? ನೀನೇನು ನಿಂತಲ್ಲೇ ಎಲ್ಲ ಹೇಳ್ತಾ ಇದೆಯಾ? ಆ ಸ್ವಾಮೀಜಿ ಹಾಗೆ ನೀನು ಪವಾಡ ಮಾಡೋದು ಕಲ್ತ್ಕೊಂಡ್ಯಾ? ಪವಾಡನೂ ಇಲ್ಲ, ಜಾತನೂ ಇಲ್ಲ, ಜಸ್ಟ್ ಬ್ರೈನ್ ಪವರ್. ಹೇಳು, ಏನದು ಬ್ರೇಕಿಂಗ್ ನ್ಯೂಸ್? ಸನ್ನಿಧಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳೆ, ಅವಳ ಜೊತೆ ಸಿದ್ಧಾರ್ಥ ಹೋಗ್ತಾ ಇದ್ದಾನೆ. ಇಸ್ ಇಟ್? ಸಿದ್ಧಾರ್ಥನ ಜೊತೆಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿಲ್ಲ ತಾನೆ? ಇಲ್ಲ, ಅವನಿಗೆ ವಿಷಯನೇ ಗೊತ್ತಿಲ್ಲ. ಅವನು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲದೆ ಫುಲ್ ಕನ್ಫ್ಯೂಷನಲ್ಲಿದ್ದಾನೆ. ನನ್ನ ಥರನೇ. ಏಯ್, ಏನು ನಗ್ತಾ ಇದೆಯಲ್ಲ? ನೀನೊಂದು ವಿಚಿತ್ರ ಪ್ರಾಣಿ. ನಾನಿಲ್ಲಿ ಶಾಕ್ ಆಗಿ ಕನ್ಫ್ಯೂಸ್ ಆಗಿದ್ದೀನಿ. ಈಗ ಏನು ಮಾಡೋದು ಅಂತ ಫಸ್ಟು ಥಿಂಕ್ ಮಾಡು. ಮಾಡೋಕ್ಕೇನು ಬಾಕಿ ಇದೆ ನಿನಗೆ? ಅಲ್ವೇ, ಸಿದ್ಧಾರ್ಥ ಸನ್ನಿಧಿನ ಫಾಲೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಆ ಸನ್ನಿಧಿ ಜೊತೆ ಅವನು ಸಂಧ್ಯಾನ ಮೀಟ್ ಮಾಡ್ತಾನೆ. ಸಂಧ್ಯಾ ಮಗು ಆಗಲ್ಲ ಅಂತ ಹೇಳ್ತಾಳೆ, ಅದು ಅವನು ಗೊತ್ತಾಗುತ್ತೆ. ಸನ್ನಿಧಿ ಯಾಕೆ ಅವನ ರಿಜೆಕ್ಟ್ ಮಾಡಿದ್ಲು ಅನ್ನೋ ರೀಸನ್ ಅವನಿಗೆ ಗೊತ್ತಾಗುತ್ತೆ. ಜಸ್ಟ್ ಮಗು ಆಗಲ್ಲ ಅನ್ನೋದೇ ಕಾರಣ ಆದರೆ ನನಗೂ ಮಗು ಬೇಡ, ನೀನೊಬ್ಬ ನನ್ನ ಜೊತೆಗಿದ್ರೆ ಸಾಕು ಅಂತ ಹೇಳ್ತಾನೆ. ಆಗ ಸನ್ನಿಧಿನೂ ಹ್ಯಾಪಿ.
ಸಿದ್ಧಾರ್ಥ ಹ್ಯಾಪಿ. ನಾವಿಬ್ರು ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಇಲ್ಲೇ ಕೂರ್ಬೇಕಾಗುತ್ತೆ. ಮೊನ್ನೆ ನಡೆದ ಡ್ರಾಮಾ ಎಲ್ಲ ಅಟ್ಟರ್ ವೇಸ್ಟ್. ಸನ್ನಿಧಿ ಇಲ್ಲೇ ಪರ್ಮನೆಂಟ್ ಆಗಿರ್ತಾಳೆ. ವಾಟ್ ಅ ಟ್ರಾಜಿಡಿ. ನೀನ್ ಯಾಕೆ ಆತರ ನಗ್ತಾ ಇದೀಯಾ? ಪ್ಲೀಸ್ ಏನಾದ್ರೂ ಮಾಡು. ಸಿದ್ಧಾರ್ಥಕ್ಕೆ ಫೋನ್ ಮಾಡಿ ಏನಾದ್ರು ಕೆಲಸ ಹೇಳು. ಆಫೀಸ್ಗೆ ಹೋಗು ಅಂತ ಕಳಿಸು. ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಬಿಡಬೇಡ. ಮುಗಿತ ನಿಂದ ಮಾತು? ಮುಗ್ದಾಗೆ ನಮ್ಮ ಕತೆ. ನೀನು ಹೀಗೆ ಸುಮ್ಮನೆ ನಿಂತರೆ ಇನ್ನೇನಾಗುತ್ತೆ? ಹೊರಗಡೆ ಹೋಗಿ ನೋಡು. ಆ ಸನ್ನಿಧಿಗೆ ಆಟೋ ಸಿಗ್ತಾ ಅಂತ. ಅವಳಿಗೆ ಆಟೋ ಸಿಕ್ಕಿಲ್ಲ ಅಂದ್ರೆ ನೀನು ಕಾರಲ್ಲಿ ಡ್ರಾಪ್ ಮಾಡ್ತೀಯ ಅವಳನ್ನ? ಸಂಧಿನ ಅಂತ ನೀನೇ ಕರ್ಕೊಂಡು ಹೋಗ್ಬಿಡ್ತೀಯ ಮಹಾರಾಣಿನ? ಸ್ಟುಪಿಡ್, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ದೂರ ನಿಂತು ನೋಡಿಕೊಂಡು ಮಜಾ ತಗೋ. ಕೂಡಲೇ ಆಟೋ ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ. ಅವ್ರ ಆಪರೇಷನ್ ಕೀಪ್ರೇಷನ್ ಅಂತ ಹೋದ್ರೆ ಗಂಟೆ ಗಟ್ಟಲೆ ಕಾಯಬೇಕು. ದೇವ್ರೆ, ಬೇಗ ಆಟೋ ಸಿಕ್ಕಲಿ. ಓ ಗಾಡ್, ಶಿ ಸೋ ಕ್ವಿಕ್. ಏನ್ ಫಾಸ್ಟ್ ಇವರು! ಕುದುರೆಗಿಂತ ಜೋರಾಗಿ ಓಡ್ತಾರೆ. ಕಾರಲ್ಲಿ ಹೋದ್ರು ಫಾಲೋ ಮಾಡಕ್ ಕಷ್ಟ. ಇವ್ರ ಸ್ಪೀಡ್ ಮ್ಯಾಚ್ ಮಾಡಕ್ ನನ್ಗಾಗಲ್ಲ. ಮಿಸ್ ಆಗ್ಬಿಟ್ರೆ ಎಲ್ಲಿ ಅಂತ ಹುಡ್ಕೋದು? ಏನಾಗಿದೆ? ಪಂಚರ್ ರಾತ್ರಿ ನಾಳೆ ತಾನೆ ತಾನು ನಿಲ್ಸಿದ್ದು, ನಮಗೆ ಸರಿ ಇತ್ತಲ್ಲ. ಶಿಟ್, ಲೋ ಹೇಗೋಯ್ತು? ಹೌ ಇಸ್ ಇಟ್ ಪಾಸಿಬಲ್? ಪಂಚರ್ ಹೇಗಾಯ್ತು? ಆಲ್ರೆಡಿ ಗಾಡಿ ಪಂಚರ್ ಮಾಡಿಬಿಟ್ಟಿದ್ಯಾ? ಓ ಮೈ ಗಾಡ್.